ಇವತ್ತಿಗೆ ನಾಲ್ಕು ಸ್ಟ್ರೈಕ್ ಕೂತಿ ನಾಲ್ಕನೇ ದಿವಸ. ಇವತ್ತಿನ ಅವರಾತ್ರಿ ನಾವು ಸ್ಟ್ರೈಕ್ ಕೂತಿದ್ದೀವಿ. ಯಾರೂ ಬಂದು ನಮಗೆ ಸ್ಪಂದಿಸಾಕತ್ತಿಲ್ಲ. ಮೇಲಧಿಕಾರಿಗಳು ಬರೀ ಮಾಡ್ತೀನಿ ಅಂತ ಹೇಳ್ತಾರೆ, ಕೆಲಸ ಯಾವುದೂ ಮಾಡೋವಲ್ರು. ನಮ್ಮ EMD ಸಿಕ್ಕೊಂದವು, ಬಿಲ್ ಸಿಕ್ಕೊಂದವು, ಒಂದೊಂದು ವರ್ಷಗಟ್ಟಲೆ ನಮ್ಮ ಪರಿಸ್ಥಿತಿ ಏನಾಗಿರಬೇಕು ವಿಚಾರ ಮಾಡಬೇಕು. ಈ ಜಲ್ದಿ ಜಲ್ದಿ ಈ ಪ್ರೊಕ್ಯೂರ್ಮೆಂಟ್ ಮೇಲೆ ಬಂದ್ಕೊಳ್ಳಿ, ಈ ಪ್ರೊಕ್ಯೂರ್ಮೆಂಟ್ EMD ಬರುವಂಥ ಬರೀ ಸರ್ಕಾರದ ಹೆಸರು ಹೇಳ್ತಾರೆ. ಯಾವ ಅಧಿಕಾರಿಗಳು ಇಂಟ್ರೆಸ್ಟ್ ತೊಗೊಳಕತ್ತಿಲ್ಲ. ನಾವು ರಾತ್ರಿ ಕೂತೀವಿ, ಮೊನ್ನೆ 60 ಮಾಡಿದ್ದೀವಿ ಸ್ಟ್ರೈಕ್, ಸಮಯ 1 ಆಗಿದೆ, ಯಾರೂ ನಮಗೆ ಸ್ಪಂದ್ಸ್ ಆಗತ್ತಿಲ್ಲ. ನಿಮ್ಮ ಪ್ರಮುಖ ಬೇಡಿಕೆಗಳು? ನಮಗೆ ಪ್ರಮುಖ ಬೇಡಿಕೆ EMD ಹೊಳಾಕಬೇಕು, ಬಿಲ್ ಸಂಧಾನ ಮಾಡಬೇಕು, ಹೊಸ ಕೆಲಸ ಕರಿಬೇಕು, ಉದ್ಯೋಗ ಕಲ್ಪನೆ ಮಾಡಿಕೊಡ್ಬೇಕು. ನಮ್ಮಿಂದ 100 ಮಂದಿ ಬದುಕ್ತಾರೆ. ಎಲ್ಲ ಲೇಬರ್ಸ್ ಕೊಡ್ತಾರೆ, ಲೇಬರ್ಸ್ ಪೇಮೆಂಟ್ ಇಲ್ಲ, ಮತ್ತು ಮ್ಯಾನ್ ಪವರ್ ಎಲ್ಲ ಪ್ಯಾಕೇಜ್ ಮಾಡಾಕತ್ತಾರೆ ಎಲ್ಲ ಡ್ರೈವರ್ಸ್ ಎಲ್ಲ. ಅದು ಪ್ಯಾಕೇಜ್ ಇಟ್ಟು ಸಣ್ಣ ಸಣ್ಣ ಕೆಲಸ ಆಯ್ತಂದ್ರೆ ಎಲ್ಲರೂ ಹಂಚ್ಕೊತಿರ್ತೀವಿ ನಾವು. ಈ ಥರ ಇದೆ ವ್ಯವಸ್ಥೆ. ಎಲ್ಲ ನಾವು ಕೈಲಿದ್ದ ರೊಕ್ಕ ಹಾಕಿ ಭಿಕ್ಷೆ ಬಿಡೋದಾಗಿದೆ. ನಮಗೆಲ್ಲ ತಿರುಗಾಡಿ ಸಾಕಾಗ್ಬಿಟ್ಟೈತಿ. ಬೆಂಗಳೂರದಾಗೂ ತಿರುಗಾಡಿ ಬಂದೀವಿ, ಇಲ್ಲಿ ತಿರುಗಾಡ ಚಪ್ಪಲ್ ಹಾರಿ ಆಗತ್ತೆ ನಮ್ಗೆ, ಸಾಕಾಗ್ಬಿಟ್ರೆ ಒಂದು ವರ್ಷ ನಿಂತರೆ ಏನೂ ಇಲ್ಲ. ಮತ್ತು ಕೆಲವೊಂದು ಕ್ರಿಯಾಯೋಜನೆ ನಿಂತರೆ ತೆಗೆದು ಬಿಟ್ರೆ EMI ಮಾಡ್ತೀನಿ ಅಂತ ಹೇಳ್ತಾರೆ, ಅದೂ ಇಲ್ಲ, ಬಿಲ್ಲಿಲ್ಲ, ಭಾಳ ತ್ರಾಸಾಗಿದ್ದೀವಿ ನಾವು. GST ಮಾಡಿದ್ವಿ, GST ಮಾಡಿದ ಕೂಡಲೇ ನಮ್ಗೆ ಅಕ್ಕಿ ಬರೋದು ಬರೋದಂತ ಗೌರ್ಮೆಂಟಿಂದ. ಫಸ್ಟ್ ಏನೂ ಬರೋಂಗಿಲ್ಲ, GST ಮಾಡಿವಿ ನಮಗೆ ಏನು 2000 ಗೌರ್ಮೆಂಟ್ ಸ್ಕೀಮ್ಸ್ ಯಾವೂ ಬರೋಂಗಿಲ್ಲ, GST ಐತೆ ಅಂತ ಹೇಳ್ತಾರೆ. ಮತ್ತು ಗ್ಯಾರಂಟಿ ಯಾವೂ ನಮಗೆ ಲಾಗು ಆಗೋಲ್ಲ GST ಇದ್ದಿದ್ರು. ಮತ್ತು ಈಗ 17-18 GST ತೆಗೆದಿದ್ದಾರೆ, 17-18, 18-19 GST ನಮ್ಮ ತಪ್ಪೈತಿ, ಅವ್ರ ತಪ್ಪೈತಿ, ಇಲ್ಲ ಅವಾಗ ಸಾಫ್ಟ್ವೇರ್ ಇದ್ದಿದ್ದಿಲ್ಲ, ಕರೆಕ್ಟಾಗಿ ಆಗಿಲ್ಲ ಅಂತ ಹೇಳ್ತಾರೆ. ಇನ್ಕಮ್ ಟ್ಯಾಕ್ಸ್ ನೋಡ್ತಾರೆ, 26 ನಿಂತರ ಟ್ಯಾಲಿ ಮಾಡಿವಿ ನಾವು, 26 ಜಾಸ್ತಿ ಐತೆ ಅಂತ ಹೇಳ್ತಾರೆ. ಅವ್ರು ಅವಾಗ ಮಾಡಬೇಕಿತ್ತು, ಮಾಡಲಿಲ್ಲ. ನಮಗೆ ಈಗ ಕಷ್ಟದಾಗ ಅದೀವಿ, ಮತ್ತು ತೊಗೊಂಬಂದು ಕಷ್ಟ, ಎಲ್ಲ ಕೆಲಸ ಇಲ್ಲ, ಏನೂ ಇಲ್ಲ. ಬ್ಯಾಂಕ್ನವ್ರು ಬಂದು ಗಾಡಿ ತೊಗೊಂಡು ಹೊಂಟಿದ್ದಾರೆ, ಎಲ್ಲ ಸೀಸಿಂಗ್ ಮಾಡಿದ್ರೆ, ಡ್ರಾವರ್ಗಳು ಪಗಾರ ಕೊಡೋಕೆ ಪಗಾರ ಇಲ್ಲ. ಅವರು ಮ್ಯಾನ್ ಪವರ್ ಮಾಡ್ಯಾರ, ಅವರು ಲೇಬರ್, ನಮ್ಮಂಗೆ ಲೇಬರ್, ಅವ್ರಿಗೂ ಮನೆಯಾಗ ಏನೂ ಇಲ್ಲಾರ್ದಂಗೆ ಆಗ್ಬಿಟ್ಟೈತಿ. ಬ್ಯಾಂಕ್ನವ್ರು ಬಂದ್ರೆ ಅಂಜು ಹೊಡೋಗಬೇಕಾಗೈತಿ. ಯಾವ್ದಾರು ಸ್ಕೀಮ್ದವ್ರು ಹೇಳಕ್ ಬರ್ತಿದ್ರಲ್ಲ, ಅವಾಗ ಅಂಜು ಹೊಡೋಗ್ತಿದ್ವಿ ನಾವು. RMP ಸ್ಕೀಮ್ ಮಾಡಿದವ್ರು ಎಲ್ಲ ಈಗ ಅವ್ರು ಬಂದ್ರೆ ಬ್ಯಾಂಕ್ನವ್ರು ಡಕ್ಕೊಳ್ಳೋದಾಗೈತಿ. ಏನು ತೋರಿಸಿ, ಸಿವಿಲ್ ಸ್ಕೋರ್ನು ಹೋಗಿಬಿಟ್ಟಿದೆ, ಏನು ರಾಯಲ್ಟಿ, ಅದು ಏನೇನು ಹೇಳ್ತಾರೆ, ತನಗೆ ಹೆಂಗೆ ತಿಳಿದೈತೆ ಹಂಗೆ ಮಾಡಿಬಿಡ್ತಾರೆ ಆಫೀಸರ್ಸ್. ಅದು ಏನು ಸಾಕಾಗೈತೆ. ಅಧಿಕಾರಿಗಳು ಏನಂದ್ರು ಇದನ್ನು, ಇದ್ರ ಬಗ್ಗೆ ವಿಚಾರ ಮಾಡ್ತೀನಿ ಅಂತ ಹೇಳ್ತಾರೆ. ಯಾವ ಅಧಿಕಾರಿ ಏನೂ ಮಾಡಿಲ್ಲ. ಈ ಹಿಂದೆ 2 ಕೂತಿದಾಗ ಎಲ್ಲ ಅಧಿಕಾರಿಗಳು ಬಂದು ಇಲ್ಲೆಲ್ಲ ಸ್ಪಂದನೆ ಮಾಡ್ಯಾರ, ಇಷ್ಟು ಕೂಡಕ್ಕೆ ಬಂದಿದ್ದಿಲ್ಲ. ಈಗಿನ ಅಧಿಕಾರಿಗಳು ಬರಾಕತ್ತಿಲ್ಲ. ಅವಾಗ ಹಿಂದಕ್ಕೆ ನಾವು ಮಾಡಿದ್ದೀವಿ, ಹಿಂದಕ್ಕೆ 2 ಆಗಿದೆ, ಇದು 3 ಸ್ಟ್ರೈಕ್. ಹಿಂದೆ 10 ಹಿಂದೆ ಮಾಡಿದ್ದೀವಿ, ಒಮ್ಮೆ 5 ಹಿಂದೆ ಮಾಡಿದ್ದೀವಿ. ಅವಾಗೆಲ್ಲ ಕ್ಲೋಸರ್ ಕೆಲಸಕ್ಕೂ ಹೆಲ್ಪ್ ಮಾಡಿದ್ರು, ಎಲ್ಲ ಕೆಲಸಕ್ಕೆ ಹೆಲ್ಪ್ ಮಾಡಿದ್ರು. ಈಗ ವರ್ಡನ್ ಹಾಕ್ತಾರೆ, ಎಲ್ಲ ಹಾಕ್ತಾರೆ, ಸುಮ್ಮ ಕಂಡೀಷನ್ಸ್ ಹಾಕ್ತಾರೆ. ಕಂಡೀಷನ್ ಅದು ಯಾವ ಡಿಕೋಡ್ದಾಗ ಯಾವುದೂ ಇರೋಂಗಿಲ್ಲ, ಆ ಕಂಡೀಷನ್ ಹಾಕೋದು. ಈಗ PW ಲೈಸೆನ್ಸ್ ಇದ್ರೆ ಕಲಾಸ್, ಸುಮ್ಮನೆ ಅದು ಕೇಳೋದು ಇದು ಕೇಳೋದು, ಅದು ಎಲ್ಲ ಸಮಸ್ಯೆ ಆಗತ್ತವೆ ನಾವು. ನಮಗೆಲ್ಲ ತ್ರಾಸ ಅದಾವು. EPF ನೋಟಿಸ್ ಬರ್ತಾವೆ, ESI ನೋಟಿಸ್ ಬರ್ತಾವೆ. ಈ ವರ್ಷ ಒಳಗೆ ಅತಿ ಓವರ್ ಬಂದಾವೆ. ಯಾಕಂದ್ರೆ EPF ಹಿಂದೆ ನಾವು ಕಟ್ಟೀವಿ, ಈಗಿಲ್ಲ ಅಂತ ನಿಲ್ ತೋರಿಸ್ತೀವಿ. ಈಗ ಹೆಂಗೆ ನಿಲ್ ತೋರಿಸಾಕತ್ತೀರ ಅಂತೇಳಿ ESI ದವ ಬರೀತಾನೆ. ಈಗ EPF ESI ಅದು ಟ್ಯಾಲಿ ಐತಿ. ಈಗ ಅದು ಎಲ್ಲ ಬಿಟ್ಟು ನಮ್ಮ GST ತ್ರಾಸ ಆಗೈತಿ. GST ಈ ವರ್ಷದ ಅಂತೇಳಿ ಅವ್ರು ತೆಗಿತಾರೆ. ನಾವು ಕಟ್ಟಿದ್ದೀವಿ, ನಮ್ಮ CA ತಪ್ಪು ಮಾಡ್ಯಾರ, ಯಾರು ತಪ್ಪು ಮಾಡ್ಯಾರ ನಮಗೆ ಗೊತ್ತಿಲ್ಲ. ಆದ್ರೆ ನಾವು ಕಟ್ಟಾಕತ್ತೀವಿ. ಈ ಕೆಲಸ ಎಲ್ಲ ಅಕೌಂಟ್ ಹೋಲ್ಡ್ ಮಾಡ್ಯಾರ, ಇವೆಲ್ಲ ತ್ರಾಸ ಐತಿ ನಮ್ಗೆ. ಭಾಳ ಗಂಭೀರ ಪರಿಸ್ಥಿತಿ ಅದು. ನಮ್ಮ ಮಕ್ಕಳ ಸಾಲಿಗೆ ಫೀಸ್ ಕಟ್ಟಾಕಾಗಿಲ್ಲ. ಮತ್ತೆ KBGN ಇಂಥ ದೊಡ್ಡ ವರ್ಕ್ಸ್ ಇರ್ತಾವು, ಯಾವ ವರ್ಕ್ ಇಲ್ಲ ಈ ವರ್ಷ, ಫಂಡ್ ಕೊಟ್ಟಿಲ್ಲ ಅಂತ ಹೇಳ್ತಾರೆ. KBGN ಬಿಟ್ಟು ಎಲ್ಲಿ ಕೆಲಸ ಮಾಡೋಂಗಿಲ್ಲ ನಾವು. ಯಾಕಂದ್ರೆ ನಮಗೆ ಇದನ್ನೇ ಇಲ್ಲ, ನಾವೆಲ್ಲ ಇಲ್ಲೇ ಹೊಲ ಇಲ್ಲ ಕಳ್ಕೊಂಡಿವಿ. ಅವಾಗೆಲ್ಲ ಕಡಿಮೆ ರೇಟ್ದಾಗ ಸಂತ್ರಸ್ತರ ಮಕ್ಕಳು ಇದೀವಿ ನಾವು, ಯಾರೂ ದೊಡ್ಡವ್ರಿಲ್ಲ ಇಲ್ಲಿ. 1.5 ಆಯ್ತು, ಯಾವುದೂ ಕೆಲಸ ಇಲ್ಲ. ಯಾವ ಒಂದು 5 ಕೆಲಸ ಇಲ್ಲ, ಒಂದು ಈ ಪ್ರೊಕ್ಯೂರ್ಮೆಂಟ್ ಟೆಂಡರ್ ಕರೆದಿಲ್ಲ. ಇದ್ರ ರೊಕ್ಕ ನಾವು ಲಾಸ್ಟ್ ಟೈಮ್ ಹಾಕಿದ್ದು 1.5 ರೊಕ್ಕ ಹಾಕಿದ್ದು ಇನ್ನ ತನಕ ಹೊರಗೆ ಬರೋಲ್ಲ. ಯಾರಿಗೆ ಹೇಳ್ಬೇಕು ನಾವು ನಮ್ಮ ಪರಿಸ್ಥಿತಿ? ಯಾರು ಮುಂದೆ ಏನಾರು ಮಾಡಿದ್ರೆ ನಿಮ್ಗೆ ಏನಾರು ಮಾಡ್ತಾರೆ ಆಫೀಸರ್ ಅಂತ ಹೇಳ್ತಾರೆ. ಭಾಳ ತ್ರಾಸದಾಗದೀವಿ ನಾವು. ಅದಕ್ಕೆ ಏನಾದ್ರು ಸ್ಪಂದಿಸ್ಬೇಕಂತ ಕೈ ಮುಗಿದು ಕೇಳ್ಕೊತೀವಿ. ನಮ್ಮ ಪರಿಸ್ಥಿತಿ ಭಾಳ ಗಂಭೀರ ಐತಿ.
ಸರ್ಕಾರ ನಮಗೆ ಸ್ಪಂದಿಸ್ಬೇಕು. ನಾವು ಯಾವ ಅಧಿಕಾರಿ ರಾಜಕೀಯ ಇದ್ರ ಬಗ್ಗೆ ಹೇಳಕತ್ತಿಲ್ಲ, ಯಾವುದೂ ರಾಜಕೀಯ ಪಕ್ಷದವರು ಅಲ್ಲ, ಯಾವುದೂ ಅಧಿಕಾರ ಬಗ್ಗೆ ಅಪೋಸಿಟ್ ಹೊಂಟಿಲ್ಲ. ರಿಕ್ವೆಸ್ಟ್ ಮಾಡ್ಕೊಂಡು ಹೊಂಟಿವಿ, ಇಷ್ಟು ದಿವಸ ರಿಕ್ವೆಸ್ಟ್ ಮಾಡ್ಕೊಂಡ್ವಿ, ಒಂದ್ಸಲ ಅಲ್ಲ ಒಂದು 10 ಸಲ ಲೆಟರ್ ಕೊಟ್ಟಿರ್ಬೇಕು. ಅವ್ರ ಮ್ಯಾಲ ಮಾತಾಡ್ಯಾರ ಬಿಟ್ರೆ ಗೊತ್ತಿಲ್ಲ, ನಮ್ಮ ಪರಿಸ್ಥಿತಿ ಹೆಂಗೈತೆ ನಮ್ಗೆ ಗೊತ್ತು. ಹಾಂ, ಈಗ ಅದು ಇಲ್ಲ, ಇನ್ಕಮ್ ಟ್ಯಾಕ್ಸ್ ಮಾಡಿಲ್ಲ ಅಂತಾರೆ, ಅದು ಸಮಸ್ಯೆ. ಜಿ ಎಸ್ ಟಿ ಮಾಡಿಲ್ಲ, ಮೊದಲು ಬ್ಯಾಂಕ್ನವ್ರು ಲೋನ್ ಕೊಡ್ತೀರಿ, ಅವ್ರು ಹಿಡ್ಕೊಂಡು ಹೊಂಟಾರೆ ನಮಗೆ. ಪರಿಸ್ಥಿತಿ ಏನಾಯ್ತಾರೆ ಮನೆಗೆ ರೇಷನ್ ತರಕ್ಕೆ ರೊಕ್ಕ ಇಲ್ಲ, ಗಾಡಿ ಅಂತೂ ಒಳಗೆ ಹಾಕ್ಯಾರ, ಗಾಡಿ ಹೋಗ್ಲಕ್ಕ ನಮ್ಮ ಪರಿಸ್ಥಿತಿ ಏನು ಗಂಭೀರ ಆಗಿತ್ತು ನಮ್ಗೆ ಗೊತ್ತು. ಎಲ್ಲಿದ್ರ ಜಿ ಎಸ್ ಟಿ ಕೊಟ್ಟು, ಎಲ್ಲಿದ್ರ ಇನ್ಕಮ್ ಟ್ಯಾಕ್ಸ್ ಕೊಟ್ಟು, ಎಲ್ಲಿದ್ರ ಬರೇ ಇಲ್ಲ ಅಕೌಂಟ್ ಹೋಲ್ಡ್ ಮಾಡಿವಿ, ಅಕೌಂಟ್ ಹೋಲ್ಡ್ ಆಗಿ ನಿಮ್ಗೆ ಕಟ್ಟೋದು ಐತೆ ಅಂತಾರೆ. ಬಿಲ್ ಆಗಿಲ್ಲ, ಎಲ್ಲಿಂದ ಕಟ್ಟಿವಿ ನಾವು? ಅವ್ರಿಗೂ ಅರ್ಥ ಆಗವಲ್ತು. ಕಾಡಿ ಕಾರ್ಡ್ ಕೈಗಾಡ್ತಾ ಬಡ್ಡಿ ತುಂಬಾಕತ್ತೀವಿ ಲೋನ್. ಫಸ್ಟ್ ಬ್ಯಾಂಕ್ನವ್ರ ಲೋನ್ ಕೊಟ್ರೆ ನಮಗೆ ಕೆಲಸ ಮಾಡಕ್ಕೆ, ಅವಾಗ ಎಮ್ ಡಿ ತುಂಬಿಟ್ಟಿವಿ ನಾವು ಲೋನ್ ಕೊಟ್ರೆ. ಮತ್ತು ಅಕಾಡಿ ಕಡೆ ಸೌಕಾರ ಕಡೆ ದೊಡ್ಡ ದೊಡ್ಡವ್ರ ಕಡೆ ಬಡ್ಡಿಲಿ ರೊಕ್ಕ ತಂದೀವಿ, 100 ರೂಪಾಯಿ 2 ರೂಪಾಯಿ 2.5 ರೂಪಾಯಿ ಇದಂಗೆ ತೊಗೊಂಬಂದೀವಿ. ಫೈನಾನ್ಸ್ದಾಗೂ ತೆಗೆದೀವಿ ನಾವು, ನಮ್ಮ ಗಾಡಿ ನೋಡಿದ್ರೆ ಹಿಂಗೆ ಸಂಬಂಧಿಕದಾಗೂ ತೊಗೊಂದೀವಿ. ಕಾಂಟ್ರಾಕ್ಟರ್ ಮಾಡ್ತಾನಂತೇಳಿ ಲೋನ್ ಕೊಟ್ರು, ನಮಗೆ ರೊಕ್ಕ ಕೊಟ್ರು. ಈಗ ಅವ್ರ ಮನೆಗೆ ಹೋಗ್ಲಾರ್ದಂಗೆ ಆಗೈತೆ, ನಮ್ಮ ಪರಿಸ್ಥಿತಿ ಗಂಭೀರ ಆಗೈತೆ. ಮನೆಗೆ ಹೋಗ್ಬೇಕಾದ್ರೆ ಯಾವಾಗ ಟೈಮ್ ಆಗ್ತೈತಿ, ಯಾವಾಗಿಲ್ಲ, ಸಾಲಗಾರ ಯಾರು ಮನೆಗೆ ಬಂದು ಬಂದಾನೇನ, ಮುಂಜಾನೆ 6 ಗಂಟೆಗೆ ಎದ್ದೆಲ್ಲರೂ ಹೋಗ್ಬೋದಾಗಿತ್ತು ನಮ್ಮ ಪರಿಸ್ಥಿತಿ. ಮನೆ ಬತ್ತಕ್ಕೆ ಇಲ್ಲ.